ಎಲೆಕ್ಷನ್ ಹತ್ರವಾಗ್ತಾ ಇದ್ದಂತೆ ಅವರವರ ಕ್ಷೇತ್ರಗಳಲ್ಲಿ ಮತಭೇಟಿಯನ್ನು ಅಭ್ಯರ್ಥಿಗಳು ಆಯಾ ಪಕ್ಷದ ಅಭ್ಯರ್ಥಿಗಳು ಶುರು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಅಂದ್ರೆ ರಾಜ್ಯ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದ್ದಂತೆ ಚುನಾವಣಾ ಕಣದಲ್ಲಿ ಇದೀಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ಕೃಷ್ಣಪ್ಪ ಕಾರ್ಯಕರ್ತರು ಹಾಗೂ ಮುಖಂಡರ ಜೊತೆ ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸಿದ್ರು. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದು ಜನ ಅಭಿವೃದ್ಧಿಗೆ ಮೆಚ್ಚಿ ಮತ ಕೊಡ್ತಾರೆ ಅನ್ನುವಂತ ಭರವಸೆ ನನಗಿದೆ. ನಾವು ಕ್ಷೇತ್ರದಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕೆಲಸಗಳೇ ನಮಗೆ ಶ್ರೀರಕ್ಷೆ. ಗೊಟ್ಟಿಗೆರಿಯ ವಿವರ್ಸ್ ಕಾಲೋನಿ ಮತ್ತು ಸುತ್ತಮುತ್ತಲಿನ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಸಮಗ್ರ ಅಭಿವೃದ್ಧಿ ಮಾಡಲಾಗಿದೆ. ಹಾಗಾಗಿ ಮತಯಾಚನೆ ಮಾಡುವ ವೇಳೆ ಮತದಾರರು ನಗುಮುಖದಲ್ಲಿ ನನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಮತದಾರನ ನಗುಮುಖ ನಮ್ಮ ವಿಜಯದ ಸಂಕೇತ. ಇನ್ನು ಮೋದಿ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಇದು ಮತ್ತಷ್ಟು ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಹೆಚ್ಚು ಮಾಡುತ್ತೆ. ಅವರು ಹೋದ ಕಡೆಯಲ್ಲೆಲ್ಲ ಹೂವಿನ ಮಳೆ ಸುರಿಸ್ತಾ ಇದ್ದಾರೆ. ಈ ಸಲ ಇನ್ನಷ್ಟು ಹೆಚ್ಚು ಸ್ಥಾನದಲ್ಲಿ ಬಿಜೆಪಿ ಗೆಲುವು ದಾಖಲಿಸುತ್ತೆ ಅಂತ ಎಂ ಕೃಷ್ಣಪ್ಪ ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹೇಳಿದ್ದಾರೆ. ಪಂಚಾಯತಿಯ ಅಧ್ಯಕ್ಷರು, ಆನೆಕಲ್ಲ ತಾಟಿಯ ಅಧ್ಯಕ್ಷರುಗಳು, ನನ್ನ ಆತ್ಮೀಯ ಸ್ನೇಹಿತರುಗಳು ಅಂತ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತಯಾಚನೆಯನ್ನು ಮಾಡ್ತಾ ಇದ್ರು. ಒಂದು ರೀತಿ ಮತಯಾಚನೆ ಮಾಡುವಾಗ ಪಾಂಪ್ಲೆಟ್ ನೋಡಿದ ತಕ್ಷಣ ನಮ್ಮ ನಾಯಕರುಗಳ ಫೋಟೋವನ್ನು, ನಮ್ಮ ಫೋಟೋವನ್ನು, ನಮ್ಮ ತಾವರೆ ಹೂವಿನ ಗುರುತನ್ನು ನೋಡಿದಾಗ ಅವ್ರ ಮುಖದಲ್ಲಿ ಒಳ್ಳೆ ನಗು ಬರ್ತಾ ಇದೆ. ಆ ನಗುವಿನ ಇವತ್ತು ವಿಜಯದ ಸಂಕೇತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆ ಮನೆಗೆ ಮತಯಾಚನೆ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ನಾನು ಎಲ್ಲ ಕಡೆ ನಾನು ಶುರು ಮಾಡಿ ನಮ್ಮ ಕಾರ್ಯಕರ್ತರು ಅದನ್ನು ಮುಂದುವರಿಸ್ತಾರೆ. ಯಶಸ್ವಿಯಾಗಿ ಈ ಸತಿ ವಿಜಯಶಾಲಿಯಾಗಿ ಬರ್ತೀನಿ. ಸನ್ಮಾನ್ಯ ನಮ್ಮ ರಾಷ್ಟ್ರ ನಾಯಕರು ನಮ್ಮ ರಾಜ್ಯಕ್ಕೆ ಕೊಡ್ತಿರುವಂಥ ಕೊಡುಗೆ, ಸನ್ಮಾನ್ಯ ನನ್ನ ಮೊದಲನೇ ಗುರುಗಳಾಗಿರುವಂಥ ಯಡಿಯೂರಪ್ಪನವರ ಆಶೀರ್ವಾದ, ಸಿಂಪಲ್ ಸಿ ಎಂ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ದೊಡ್ಡ ಕ್ಷೇತ್ರ ಅಂತ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಈ 94 ಸೀನಲ್ಲಿ ಹಕ್ಕುಪತ್ರಗಳನ್ನು ಮತ್ತು ರೆವಿನ್ಯೂ 79B ಕೇಸನ್ನು ತೆಗೆದಿರುವಂಥ ನಮ್ಮ ನೆಚ್ಚಿನ ನಾಯಕರಂತ ಅಶೋಕ್ ಅವರು ಭಾಳ ಒಳ್ಳೆಯ ಕೆಲಸಗಳನ್ನ ರೆವಿನ್ಯೂಲ್ಲಿ ಕ್ರಾಂತಿಕಾರ್ಯದ ಕೆಲಸಗಳನ್ನು ಮಾಡಿದ್ದಾರೆ. ಇವನ್ನೆಲ್ಲ ಮುಂದಿಟ್ಕೊಂಡು ಮತಯಾಚನೆಯನ್ನು ಮಾಡ್ತಿದ್ದು ಯಶಸ್ವಿಯಾಗಿ. ಇನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ಅಬ್ಬರದ ಪ್ರಚಾರವನ್ನು ಮಾಡಿದ್ದಾರೆ. ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಉಮೇಶ್ ಶೆಟ್ಟಿ ಪರ ಸಚಿವರು ಮತ ಪ್ರಚಾರವನ್ನು ಮಾಡಿದರು. ಮಲ್ಲೇಶ್ವರಂನ ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಅಶ್ವಥ್ ನಾರಾಯಣ ಅವರು ಮತಯಾಚಿಸಿದರು. ಅಪಾರ್ಟ್ಮೆಂಟ್ ನಿವಾಸಿಗಳ ಬಳಿ ತೆರಳಿ ಉಮೇಶ್ ಶೆಟ್ಟಿಗೆ ಮತ ಹಾಕುವಂತೆ ಮನವಿಯನ್ನು ಮಾಡಿದರು. ಸ್ಥಳೀಯ ಮುಖಂಡರು ಅಶ್ವಥ್ ನಾರಾಯಣ ಅವರಿಗೆ ಇದೇ ಸಂದರ್ಭದಲ್ಲಿಯೇ ಸಾಥನ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಸನ್ಮಾನ್ಯ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂಥ ಉಮೇಶ್ ಶೆಟ್ಟಿಯವರು. ಉಮೇಶ್ ಶೆಟ್ಟಿಯವರಿಗೆ ತುಂಬ ಅನುಭವ ಇರೋರು. ಎರಡು ಬಾರಿ ನಗರಸಭಾ ಸದಸ್ಯರಾಗಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರುವಂಥವ್ರು, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರೋರು, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿ. ಹಾಗಾಗಿ ಅವ್ರು ಮಾಡಿರುವಂಥ ಕೆಲಸ ಅವರಿಗೆ ಶ್ರೀರಕ್ಷೆ ಆಗುವಂಥದ್ದಿದೆ. ಖಂಡಿತ ಜನ ಅವರಿಗೆ ಆಶೀರ್ವಾದ ಮಾಡ್ತಾರೆ, ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತಾರೆ, ಉಮೇಶ್ ಶೆಟ್ಟಿಯವ್ರನ್ನ ಗೆಲ್ಲಿಸ್ತಾರೆ. 100ಕ್ಕೆ 100 ವಿಶ್ವಾಸ ಇದೆ. ಮತ್ತು ನಮ್ಮ ನಿಕಟಪೂರ್ವ ನಮ್ಮ ಹಿಂದಿನ ಅಭ್ಯರ್ಥಿಗಳು ನಮ್ಮ ಸಚಿವರು ಆಗಿರುವಂಥ ವಿ ಸೋಮಣ್ಣನವರು, ಅವ್ರ ಕೈ ಚಳಕ, ಅವರು ಏನು ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ, ಅವ್ರು ಮಾಡಿರುವಂಥ ಅಭಿವೃದ್ಧಿ, ಅವ್ರು ಮಾಡಿರುವಂಥ ಅಭಿವೃದ್ಧಿ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಮ್ಮ ಸನ್ಮಾನ್ಯ ಉಮೇಶ್ ಶೆಟ್ಟಿಯವರಿಗೆ ಅದು ಶ್ರೀರಕ್ಷೆ. ಅವರ ಆಶೀರ್ವಾದ, ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರೂ ಸನ್ಮಾನ್ಯ ಉಮೇಶ್ ಶೆಟ್ಟಿ